ಸ್ನೇಹಿತರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿಗಳು ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಬೆಳಗಾವಿಯಲ್ಲಿ ಸರಗಳ್ಳತನದ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಹೋಗ್ತಾ ಇದೆ. ಈ ಕಾರಣದಿಂದಾಗಿ ಬೆಳಗಾವಿಯಲ್ಲಿ ಇರಾನಿ ಗ್ಯಾಂಗ್ ಮತ್ತೆ ಕಾಲಿಟ್ಟಿದ್ಯಾ ಅಂತ ಪ್ರಶ್ನೆಗಳು ಮೂಡ್ತಾ ಇದ್ವು. ಇನ್ನು ಮಾಧ್ಯಮಗಳಲ್ಲಿಯೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವರದಿಗಳು ಕೂಡ ಬಿತ್ತರವಾದವು. ಇದಾದ ನಂತರ ಈ ಬಗ್ಗೆ ಮಾತನಾಡಿದಂತಹ ಬೆಳಗಾವಿಯ ಕಮಿಷನರ್, ಪೊಲೀಸ್ ಕಮಿಷನರ್ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಅವರು ಅನ್ನೋದನ್ನ ನೋಡೋಣ. ಬೆಳಗಾವಿಯಲ್ಲಿ ಸರಗಳ್ಳತನ ಮಾಡ್ತಾ ಇದ್ದಂತಹ ಇರಾನಿ ಗ್ಯಾಂಗ್ ಮತ್ತೆ ವಾಪಸ್ ಆಗಿದ್ಯಾ ಎಂಬ ಪ್ರಶ್ನೆ ಮೂಡ್ತಾ ಇದ್ದ ಹಾಗೆ ಈ ಬಗ್ಗೆ ಪೊಲೀಸ್ ಕಮಿಷನರ್ ಯಡ ಅವರು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಅವರು ಹೇಳೋ ಪ್ರಕಾರ ಬೆಳಗಾವಿಯಲ್ಲಿ ಇರಾನಿ ಗ್ಯಾಂಗ್ ಮತ್ತೆ ಬಂದಿಲ್ಲ, ಇನ್ನು ಯಾವುದೇ ರೀತಿ ಭಯ ಪಡುವ ಅಗತ್ಯವಿಲ್ಲ, ಈ ಬಗ್ಗೆ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಜನರಿಗೆ. ಸದ್ಯಕ್ಕೆ ಆ ಥರ ಯಾವುದು ಸುದ್ದಿ ಇಲ್ಲ. ಅಟ್ಲೀಸ್ಟ್ ನಾನು ಈಗ ಫ್ರಮ್ ದ ಲಾಸ್ಟ್ ಈಗ 1 ವರ್ಷ ಇಂದ ಈ ಪ್ರಾಪರ್ಟಿ ಅಫೆನ್ಸಸ್ ನಾನು ರಿವ್ಯೂ ಮಾಡಿದ್ದೀನಿ. ನೀವು ಬರುವಾಗ ಕೂಡ ಇದು ಪ್ರಾಪರ್ಟಿ ಕೇಸಸ್ ಬಗ್ಗೆ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಮ್ಮಲ್ಲಿ ಎಷ್ಟು ಕಲ್ತನಾಗಿದೆ, ಜಾಸ್ತಿ ಇದು ಲೋಕಲ್ ಎಮ್ ಒ ಬಿಸ್ ಮಾಡಿದರೆ, ಲೋಕಲ್ ಇಲ್ಲ ಅಂದರೆ ಲೋಕಲ್ ಅಂದರೆ ಸಿಟಿ ಅವರು ಮಾಡಿದರೆ, ಅಥವಾ ಇದು ಜಿಲ್ಲೆಯಿಂದ ಅಥವಾ ಸುತ್ತ ಇದು ಅಕ್ಕಪಕ್ಕ ಏರಿಯಾಯಿಂದ ಬಂದಿದ್ದಾರೆ. ಇಲ್ಲ, ಕೇಸಸ್ ತಗೋಬೇಕು, ಅವ್ರ ಕಂಪಲ್ಸರಿ ಇದೆ. ಆದರೆ ಯಾವುದು ವರ್ಕಿಂಗ್ ಆಗಬಾರ್ದು. ಮತ್ತು ಈಗ ನಮ್ಮಲ್ಲಿ ಬಹುಶಃ ನಿಮಗೆ ಗೊತ್ತಿರಬಹುದು, ನಮ್ಮಲ್ಲಿ ಅದು 112 ಅದು ಶುರು ಆಗಿದೆ. ಈಗ ತಕ್ಷಣ ಯಾರು ಚೈನ್ ಸ್ನ್ಯಾಚಿಂಗ್ ಆದರೆ, ಯಾರು ಕಳ್ತಾನ ಆದರೆ, ಜನ ಡೈರೆಕ್ಟ್ ಇನ್ಸ್ಪೆಕ್ಟರ್ಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾ ಇಲ್ಲ, ಅದು ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ಗೆ ಕಾಲ್ ಮಾಡ್ತಾ ಇದ್ದರೆ. ಸೊ ಅಲ್ಲಿಂದ ಮತ್ತೆ ನಮ್ಮ ಕಂಟ್ರೋಲ್ ರೂಮ್ಗೆ ಕಾಲ್ ಬರ್ತಾ ಇದೆ, ಮತ್ತೆ ಕಂಟ್ರೋಲ್ ರೂಮಿಂದ ಇನ್ಸ್ಪೆಕ್ಟರ್ಗೆ ಹೋಗ್ತಾ ಇದೆ, ಮತ್ತೆ ಆಮೇಲೆ ನಮ್ಮ ಟೀಮ್ ರೀಚ್ ಆಗ್ತಾ ಇದೆ. ಇನ್ನೇನು ಗಣೇಶನ ಹಬ್ಬ ಹತ್ತಿರ ಬರ್ತಾ ಇದೆ, ಹಾಗಾಗಿ ಎಲ್ಲೆಡೆ ಕೂಡ ಸಭೆಗಳನ್ನ ನಡೆಸಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಜೊತೆಗೆ ಕೆಲವೊಂದಿಷ್ಟು ಪ್ರೋಟೋಕಾಲ್ಸ್ ಗಳನ್ನ ಫಾಲೋ ಮಾಡೋದಕ್ಕೆ ಹೇಳಲಾಗ್ತಾ ಇದೆ. ಪೊಲೀಸರು ಗಣೇಶ ಮಂಡಳಿಯವರನ್ನ ಕರೆಸಿ ಮಾತುಕತೆಯನ್ನ ನಡೆಸಿ ಯಾವ ರೀತಿ ಶಾಂತ ರೀತಿಯಾಗಿ ಹಬ್ಬವನ್ನು ಆಚರಿಸಬೇಕು ಅಂತ ಹೇಳ್ತಾ ಇದ್ರೆ, ಮತ್ತೊಂದೆಡೆ ಆಯಾ ತಾಲೂಕು ಮತ್ತು ಜಿಲ್ಲೆಯ ಅಧಿಕಾರಿಗಳು ಆ ಹೊಂಡವನ್ನ ಅಂದ್ರೆ ಏನು ಗಣೇಶನನ್ನ ವಿಸರ್ಜನೆ ಮಾಡೋದಕ್ಕೆ ಅಂತ ಒಂದು ಹೊಂಡವನ್ನ ನಿರ್ಮಾಣ ಮಾಡಿರ್ತಾರೆ, ಆ ಬಗ್ಗೆ ಕೂಡ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಅದೇ ರೀತಿ ಬೆಳಗಾವಿಯ ಡಿಸಿ ಕೂಡ ಕಪಿಲೇಶ್ವರ ಹೊಂಡಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ರವರು ಕಪಿಲೇಶ್ವರ ಹೊಂಡಕ್ಕೆ ತೆರಳಿ ಅಲ್ಲಿನ ಸಿದ್ಧತೆಗಳನ್ನ ವೀಕ್ಷಣೆ ಮಾಡಿದ್ದಾರೆ. ಯಾವ ರೀತಿ ಹೊಂಡವನ್ನ ತಯಾರಿಸಲಾಗ್ತಾ ಇದೆ, ಎಷ್ಟು ದೊಡ್ಡವಾಗಿ ಇದೆ, ಎಷ್ಟು ಆಳದಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ನಡೆಸಿದ್ದಾರೆ. ಜೊತೆಗೆ ಜನರಲ್ಲಿ ಅವರು ಪರಿಸರ ಸ್ನೇಹಿ ಗಣೇಶನನ್ನ ಬಳಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಬೆಳಗಾವಿಯ ಕಿತ್ತೂರು ಭಾಗದಲ್ಲಿ ಇದೀಗ ಅಕ್ರಮ ಸಾರಾಯಿ ಮಳಿಗೆಗಳು ತಲೆ ಎತ್ತಾ ಇವೆ. ಇನ್ನು ಈ ಬಗ್ಗೆ ಅಬಕಾರಿ ಇಲಾಖೆ ಗಮನ ಹರಿಸಿ ಅವುಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆಗ್ರಹ ಪಡಿಸಲಾಗ್ತಾ ಇದೆ. ಬನ್ನಿ ಹಾಗಾದ್ರೆ ಯಾರು ಆಗ್ರಹಿಸ್ತಾ ಇದ್ದಾರೆ, ಅಸಲಿಗೆ ಸಮಸ್ಯೆ ಏನಾಗಿದೆ ಅನ್ನೋದನ್ನ ನೋಡೋಣ. ಕಿತ್ತೂರು ಸುತ್ತಮುತ್ತಲಿನ ಭಾಗಗಳಲ್ಲಿ
ಈ ಅಕ್ರಮ ಸಾರಾಯಿ ಮಳಿಗೆಗಳು ತಲೆ ಎತ್ತಾ ಇವೆ. ಲೈಸೆನ್ಸ್ ಇದ್ದರೂ ಇಲ್ಲದಿದ್ದರೂ ಕೂಡ ಮನಬಂದಂತೆ ಮಳಿಗೆಗಳನ್ನು ಅಲ್ಲಿ ಹಾಕಲಾಗ್ತಾ ಇದೆ. ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇರೋದ್ರಿಂದ ಇವುಗಳನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಅಬಕಾರಿ ಇಲಾಖೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಂಎಸ್ಐ ಅವರು ಪಟ್ಟಿ ಸಹಿ ಸಂಗ್ರಹ ಮಾಡತ್ತಾರ ಏನ್ಪ ಅಂತಂದ್ರ, ಈಗ ಬೇರೆ ಒಂದ ಬೇರೆ ಅಯ್ಯಣ್ಣ ಅವರು ಬೇರೆ ಜಿಲ್ಲಾದವರು ಬದುಕ ದಾರಾಡೋದಿಲ್ಲ ಅಂತ ಬೇರೆ ಊರಣ್ಣ ಅವ್ರು ಬಂದ್ ಕಾಸಿ ಇದೇನ ಸರಾಯಿ ತಗೊಳಕ್ ಬಂದಿರ್ತಾರಲ್ಲ ಅವರಿಂದ ಮಾಹಿತಿ ಇದನ್ನ ತಗೊಳತಾರ ಅವ್ರು ಅಲ್ಲಿ ಇಲ್ಲೇ ಇರ್ಲಿಪ್ಪ ಅನ್ನುವಂತ ಒಂದು ಅವ್ರ ಪಕ್ಷದಿಂದ ಸಹಿ ಸಂಗ್ರಹ ಮಾಡತ್ತಾರ. ಅದರಿಂದ ಅದ ಸಹಿ ಪಟ್ಟಿ ಸಹಿ ಐತಿ. ಇವ್ರ ಏನ ಒಂದ ಪರಿಶೀಲನೆ ಮಾಡೋರಿದ್ರ ನಿಜವಾಗಿ ಅವರ ಅಬಕಾರಿ ಇಲಾಖೆದವರು ಮತ್ತ ಎಂಎಸ್ಐ ಅವರು ಪರಿಶೀಲನೆ ಮಾಡಿ ಕಾಸ ಅದನ್ನ ಉಳಿಸುವಂತದ ಅವ್ರದ್ದು ಇತ್ತಂದ್ರ ಸ್ವತಃ ಅಲ್ಲಿ ಓನಿವ ಮತ್ತ ಅಲ್ಲಿ ಓನಾಗ ಇರತಕ್ಕಂತ ಎಲ್ಲಾ ಹಿರಿಯರಿಂದ ಇಲ್ಲಿ ಮಾಹಿತಿ ತಗೋಲಿ, ಮಾಹಿತಿ ತುಂಬಕಾಸ ಅವ್ರು ಹುಷಾರಿದ್ರು ಹೋಸ್ಲಿ. ಆ ನಂತರ ಈ ಅಂಗಡಿ ಅಲ್ಲೇ ಇರ್ಲಿಪ್ಪ ಅಂತ ಕಾಸ ಹೊರಗೇನ್ ಕುಂತ ಹುನಾರ ನಡೆಸಿದಾರ ಅವರು. ಬೇಕಾದ್ರ ಅವ್ರ ಮನೆಗಳಿಗೆ ಹೋದ ಅವ್ರು ಬಾಗಿಲ ಹಾಕೋಲಿ, ಇಲ್ಲಾಂತಂದ್ರ ಅವ್ರು ಓನಾಗ ಅನ್ಕೊಲಿದ್ರ ಅಲ್ಲಿ ಹಾಕೋಲಿ. ನಮ್ಗೇನ್ ಅಂಗಡಿ ಬಂದ್ ಮಾಡಿಸ್ಬೇಕಪ್ಪ ಕಿತ್ತೂರಾಗ ಎಂಎಸ್ಐ ಅಂಗಡಿ ಅನ್ನುವಂತ ಉದ್ದೇಶ ಇಲ್ಲ. ನಮ್ಮದು ಏನಾಗೈತೆ ಅಂತಂದ್ರೆ ಅಲ್ಲಿಂದ ಅಂಗಡಿ ಸ್ಥಳಾಂತರ ವಾಯ್ಕಾಸ ಜನವಸತಿ ಪ್ರದೇಶ ಇರೋದಲ್ಲಿ ಅಂಗಡಿ ಹೋಗ್ಲಿ ಅನ್ನುವಂತ ವಿಚಾರ. ನಮ್ಗೆ ಈ ಓನಿಯವರಲ್ಲ ಹೊರಿಯನ ಊರಣ್ಣ ಬರ್ತಾರ ಅವ್ರಿಗೆ ಇಲ್ಲಿ ಆಗುವ ಸಮಸ್ಯೆಗಳು ಏನೋ ಅವ್ರಿಗೆ ಅರ್ಥವನ್ನಿಲ್ಲ. ಇಲ್ಲಿ ಅಸಹ್ಯ ಆಕೈತಿ, ನಮ್ಮಲ್ಲಿ ಮನೆ ಅಕ್ಕಂಗೆ ಯಾರದಾರು ಇಲ್ಲೂ ಅಕ್ಕಂಗೆ ಯಾರು ಇರ್ತಾರೋ ಅನ್ನುವಂಥದ್ದು ಅವ್ರಿಗೆ ಅರಿವು ಇರುವುದಿಲ್ಲ. ಅಲ್ಲೇ ತಗೊಂಡ್ ಕಾಸು ಒಂದು 50 ರೂಪಾಯಿದ ಸರಿ ತಗೊಂಡ್ ಕಾಸು ಅಲ್ಲೇ ಕುಡ್ದು ಅಲ್ಲೇ ಪಾಕೆಟ್ ಹೋಗೋದು ಹೋಗ್ಬಿಡ್ತಾರ. ಆ ನಂತರ ಅಸಭ್ಯವಾಗಿ ನಡ್ಕೋತಾರ ಹೆಣ್ಮಕ್ಳು. ನಾವು ಅಲ್ಲಿ ಏನೋ ಒಂದು ವ್ಯಾಪಾರ ಮಾಡ್ಕೋಬೇಕಾಗ್ತು, ಆ ನಂತರ ಶಾಲಾ ಕಾಲೇಜ್ ಹೋಗೋದು, ಆ ನಂತರ ಮನ್ಯಾಗ ಗಂಡ್ಮಕ್ಳು ಅಂತ ದಿವಸ ಇರಂಗಿಲ್ಲ, ಅಂಗನವಾಡಿಗೆ ಕಳ್ಸ್ಬೇಕಂತಂದ್ರ ಆ ವಾರ್ಡ್ನಾಗಿನ ಅಂಗನವಾಡಿ ಆ ಅಂಗಡಿ ದಾಟೆ ಮುಂದಕ್ಕೆ ಹೋಗುವಂತದೈತೆ. ಅಲ್ಲಿ ನಮ್ಮ ಕಡಸಲ್ಲಿ ಕಡಿಸಿ ಅಲ್ಲಿ ಅಂಗನವಾಡಿಗೆ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಬೈಕ್ ಆನಂತರ ಅಲ್ಲೆಲ್ಲ ಸಾಕಷ್ಟು ಒಂದು ಜನದಟ್ಟಣೆ. ಆನಂತರ ಕುಡ್ದವರು ಹೆಣ್ಮಕ್ಳನ್ನ ಒಂದು ಕೆಟ್ಟ ದೃಷ್ಟಿಯಿಂದ ನೋಡ್ತಾರ ಅಲ್ಲಿ. ಅದು ಹೆಣ್ಮಕ್ಳು ಅಂತಂದ್ರೆ ನಮ್ಮ ಒಂದು ಅಕ್ಕಂಗ್ಯಾರಿಂದ ಅಕ್ಕಂಗ್ಯಾರ ಅಲ್ಲಿ ದಾಟಾಡುವಾಗ ಅದಕ್ಕಾಗಿ ನಾವು ಅವರ ಅಲ್ಲಿಂದ ಸ್ಥಳಾಂತರ ಮಾಡ್ಬೇಕಂತ ಕಸ ಅರ್ಜಿ ಕೊಟ್ಟಿದ್ವಿ. ರಾಜಕಾರಣಿಗಳು ಅಥವಾ ಅಧಿಕಾರಿಗಳು ಎಲ್ಲದರಲ್ಲೂ ಕೂಡ ಪಾಲಿಟಿಕ್ಸ್ ಅಥವಾ ರಾಜಕೀಯ ಮಾಡೋದು ಸಹಜ. ಅವರು ಸ್ಮಶಾನ ಭೂಮಿಯನ್ನ ಇಟ್ಕೊಂಡು ಕೂಡ ರಾಜಕೀಯ ಮಾಡ್ತಾರೆ ಅಂತ ಒಬ್ಬ ವ್ಯಕ್ತಿ ತುಂಬಾನೇ ಬೇಸರದಿಂದ ಜೊತೆಗೆ ಕೆಲವೊಂದಿಷ್ಟು ಅಂಶಗಳನ್ನ ಮುಂದೆ ಇಟ್ಟು ಮಾತನಾಡಿದ್ದಾರೆ. ಬನ್ನಿ ಹಾಕಾದ್ರೆ ಯಾರ ವ್ಯಕ್ತಿ ಜೊತೆಗೆ ಎಲ್ಲಿ ಈ ತರದ ಮಾತುಕತೆಗಳನ್ನ ಆಡಿರೋದು ನೋಡೋಣ. ಸ್ಮಶಾನ ಭೂಮಿಯನ್ನ ಇಟ್ಕೊಂಡು ಅಂದ್ರೆ ಸ್ಮಶಾನ ಭೂಮಿ ಹಂಚಿಕೆ ಮಾಡಬೇಕಾದ್ರೂ ಕೂಡ ರಾಜಕಾರಣ ಮಾಡಿದ್ದಾರೆ ಅಂತ ಪ್ರಕಾಶ್ ನಾಯಕ್ ರವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದಿನ ಡಿಸಿ ಆಗಿದ್ದಂತಹ ಶಿವಾನಂದ ಪಾಟೀಲ್ ಜೊತೆಗೆ ಬಿಜೆಪಿ ಸರ್ಕಾರದವರು ಇದ್ದಾಗ ಒಳ್ಳೆಯ ಕೆಲಸಗಳು ನಡೀತಾ ಇದ್ವು, ಉತ್ತಮ ರಾಜಕೀಯ ನಡೀತಾ ಇತ್ತು. ಆದ್ರೆ ಈಗ ಅದು ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ನಿವೇದನ ಅಂಶ ಮಾನನೀಯ जिल्हाधिकारी साहेबांना दिलेला आहे की स्मशानसाठी आम्ही गण सरकारला धन्यवाद करतो की एक दोन वर्षाच्या अगोदर माननीय डीसी नितीश पाटील साहेब होतं तेव्हा आम्ही 14 ते 1 प्रेत आणून इथं मोर्चा केले होते. त्याच्यामुळे ते गंभीरता घेऊन जवळजवळ 1600 म्हणजे आमच्या जिल्ह्यामध्ये नवीन स्मशान व्यवस्था करून दिले सरकारतर्फेनं माननीय डी सी साहेब होतं नितीश पाटील. आम्ही धन्यवाद केलेले आहे. तर मला एवढं दुःख वाटतं की हे राजकारणी लोक समाज घातूक आणि लुटेरा लोक असं आहे की जनप्रतिनिधी मला त्याला हे नाही आहे. एक त्याच्यामध्ये एक स्मशान सँक्शन झालेलं आहे ते कुठले एक समाजासाठी म्हणून हे तोडमोड करायची फोडणी करायची हे गोष्टी जनप्रतिनिधी करतात. मेलेनंतर बी ह्यानं काय काय हो काम वोट घ्यायची असलं तर समाज तोडायची मोडायची असं नाही आहे. सार्वजनिक सर्वांना हे स्मशानची उपयोग व्हावा असं म्हणून आम्ही एक आमच्या शेतीचे माणसं बी देतो म्हटलेले जागा देतो म्हटलेले माननीय डी सी साहेब रोशन साहेब आता काय म्हटले मी लवकर केवढं लवकर होतं तेवढं लवकर मी व्यवस्था करून देतो. ते शेतीच्या माणसाला घेऊन या मी सरकारतर्फेनं खरीद करून आहे की हे राजकारणी लोकांना अक्कल असले तर तुम्ही राजकारण करा, समाज फोडून करू नका, स्मशानमध्ये करू नका. तुम्ही बी एक ना एक दिवस स्मशानला जाणार काय तुम्हाला बी हे जान पाहिजेत.
ರಾಜಕಾರಣ ಸಗಳ ಗೋಷ್ಠಿಯವರು ಕರು ನಕ ಅಸ ಮನ ಹೇ ದುಃಖಿತಿ ಗೋಷ್ಠಿ ಮಲಾ ವಾಟ್ತೆ ಧನ್ಯವಾದ. ಇತ್ತೀಚೆಗೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಕೂಗು ಜೋರಾಗಿ ಕೇಳಿ ಬರ್ತಾ ಇತ್ತು. ಅದು ನಿಜ ಅಂತಲೂ ಕೂಡ ಅಲ್ಲಿನ ಅಧಿಕಾರಿಗಳು ಒಪ್ಕೊಂಡ್ರು. ಕೇವಲ ಅಧಿಕಾರಿಗಳು ಮಾತ್ರವಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿಗಳಿಗೂ ಕೂಡ ಈ ವಿಚಾರದ ಬಗ್ಗೆ ಗೊತ್ತಿದೆ. ಹೇಗೆ ಅಂತ ಅಂದ್ರೆ, ಸಿಬ್ಬಂದಿಗಳ ಸಂಬಳಕ್ಕೆ ಕತ್ತರಿ ಹಾಕಲಾಗಿದೆಯಂತೆ. ಇವರು ನುಂಗೋದೆಲ್ಲ ನುಂಗ್ಬಿಟ್ಟು ಸಿಬ್ಬಂದಿಗಳ ಸಂಬಳಕ್ಕೆ ಕತ್ತರಿ ಹಾಕೋದು ಅಂತಂದ್ರೆ ಎಷ್ಟು ಮಟ್ಟಿಗೆ ಸರಿ? ಹಾಗಾಗಿ ಇವರೆಲ್ಲ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ವಿಚಾರ ಮಾಧ್ಯಮದವರಿಗೆ ತಿಳಿತಾ ಇದ್ದ ಹಾಗೆ ಒಬ್ಬ ವ್ಯಕ್ತಿಯನ್ನ ಇಟ್ಕೊಂಡು ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾರಾತ ನೋಡೋಣ ಬನ್ನಿ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇರುವ ಸಿಬ್ಬಂದಿಗಳು, ಕಾರ್ಯವನ್ನು ನಿರ್ವಹಿಸ್ತಾ ಇರುವ ಸಿಬ್ಬಂದಿಗಳ ಸಂಬಳಕ್ಕೆ ಕತ್ತರಿ ಬೀಳ್ತಾ ಇದೆಯಂತೆ. ಕೇಳಿದ್ರೆ ಮಹಾನಗರ ಪಾಲಿಕೆ ಸಂಕಷ್ಟದಲ್ಲಿದೆ ಅಂತ ಸಬೂಬನ್ನ ಕೊಡ್ತಾರಂತೆ. ಇನ್ನು ಈ ಬಗ್ಗೆ ಮಾಧ್ಯಮದವರು ಆಸಿಫ್ ಸೇಠ್ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ, ಇಲ್ಲ ಇಲ್ಲ ಎಲ್ಲ ಕೂಡ ಕ್ಲಿಯರ್ ಆಗಿದೆ, ಯಾರ ಸಂಬಳವೂ ಕೂಡ ಬಾಕಿ ಉಳ್ಕೊಂಡಿಲ್ಲ ಅಂತ ಉತ್ತರವನ್ನ ಕೊಟ್ಟು ಜಾರ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಬನ್ನಿ ಹಾಗಾದ್ರೆ ಆಸಿಫ್ ಸೇಠ್ ಅವರು ಏನ್ ಹೇಳ್ತಾರೆ ಅವರಿಂದಾನೇ ಕೇಳೋಣ. ಇಲ್ಲ ಇಲ್ಲ, ಪೇಮೆಂಟ್ ಯಾರ್ದು ನಿಂದ್ರುದಿಲ್ಲ. ಹಂಗ ಏನು ಪ್ರಸನ್ನ ಬಂತಂದ್ರೆ ನಾ ಸರ್ಕಾರದ ಕಡೆ ಹೋಗಿ ಸರ್ಕಾರದಿಂದ ನಮ್ಮ ಇದು ಮಾಡ್ತೀವಿ. ಬರ್ಬೋದು, ಅದು ಪೈಪ್ ಲೈನ್ದಲ್ಲಿ ಇದೆ, ಅದು ಬರ್ಬೋದು. ಅದು ನಾವು ಎಲ್ಲ ಆಕ್ಷನ್ ಪ್ಲ್ಯಾನ್ ಮಾಡಿಕೊಟ್ಟಿದ್ದೇವೆ, ಅದು ಪೈಪ್ ಲೈನ್ದಲ್ಲಿ ಇದೆ, ಅದು ಬರ್ಬೋದು. ಅದು ಅದು ರೋಡ್ಸ್ ಇದೆ, ಗಟರ್ಸ್ ಇದೆ, ಡ್ರೈನೇಜ್ ಇದೆ, ಏನೇನು ಪ್ರಾಬ್ಲಮ್ಸ್ ಇದೆ ಆ ಥರದಲ್ಲಿ ನಾವು ಮಾಡ್ತೀವಿ. ಈಗ ಬರ್ಬೋದು, ಫಾಸ್ಟ್ ಬರ್ಬೋದು. ಈಗ ಹಾಂ, ಇಲ್ಲ ನಾನು ಹೋಗೋದಿತ್ತು, ನನಗೆ ಆರಾಮಿರಲಿಲ್ಲ ಅಂದರೆ ನಿನ್ನೆ ಸಂಜೆಗೆ ಹೋಗೋದಿತ್ತು, ಆರಾಮಿರಲಿಲ್ಲ ಅಂದರೆ ಹೋಗಲಿಲ್ಲ. ನಾನು ಮೊನ್ನೆ ತನಕ ಅಲ್ಲೇ ಇದ್ದೆ, ಮೊನ್ನೆ ಬಂದೆ ನಾನು. ನಿನ್ನೆ ಆರಾಮಿರಲಿಲ್ಲ, ಇದು ನಿನ್ನೆ ಸಂಜೆಗೆ ಫ್ಲೈಟ್ ಬುಕ್ ಇತ್ತು ನಂದು, ಆರಾಮಿರಲಿಲ್ಲ ಅಂದರೆ ಹೋಗಲಿಲ್ಲ ನಾನು. ನಾವು ಅವ್ರ ಪರವಾಗಿ ನಾವು ನಿಂತಿದ್ದೇವೆ. ನಾನು ಬರೀ ನಾನು ಇಲ್ಲ, ಎಲ್ಲ ಸಚಿವರು, ಎಲ್ಲ ಶಾಸಕರು, ಎಲ್ಲ 136 ಮಂದಿ ಎಲ್ಲ ಅವ್ರ ಪರವಾಗಿ ಇದೆ. ಏನೂ ಆಗೋದಿಲ್ಲ, ಅವ್ರು ಎಷ್ಟು ಏನು ಮಾಡಲಿ ಏನೂ ಆಗೋದಿಲ್ಲ. ಥ್ಯಾಂಕ್ ಯು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.